ನಮ್ಮ ಜೀವನದಲ್ಲಿ ನಾವು ಹಲವಾರು ಜನರ ಸ್ನೇಹ ಬೆಳೆಸುತ್ತೇವೆ, ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತೇವೆ. ಆದರೆ ಎಲ್ಲರೊಂದಿಗೆ ಎಲ್ಲಾ ಕಾಲಕ್ಕೂ ಇರಲು ಸಾಧ್ಯವಿಲ್ಲ. ಹೀಗಾಗಿ ನಾವುಗಳು ಆಯ್ಕೆ ಮಾಡಿಕೊಳ್ಳುವುದು ಗಿಫ್ಟ್ಗಳನ್ನು. ಗಿಫ್ಟ್ ಯಾವುದೇ ಆಗಿರಲಿ, ಅದನ್ನ ಹೇಗೆ ಕೊಡ್ತೀವಿ ಅನ್ನೋದು ಕೂಡ ಕೆಲವು ಬಾರಿ ಪ್ರಮುಖವಾಗಿರುತ್ತದೆ. ನಮ್ಮ ಸಿರಿ ಸಖಿಯೊಬ್ಬರು ಗಿಫ್ಟ್ ಬ್ಯಾಸ್ಕೆಟ್ ಅನ್ನ ಮನೆಯಲ್ಲೇ ತಯಾರಿಸಿ ಆತ್ಮೀಯರನ್ನ ಖುಷಿ ಪಡಿಸಬಹುದು ಅಂತಾರೆ. ಹಾಗಾದ್ರೆ ಗಿಫ್ಟ್ ಬ್ಯಾಸ್ಕೆಟ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ, ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ನಾನೀಗ ನಿಮ್ಗೆ ಗಿಫ್ಟ್ ಬ್ಯಾಸ್ಕೆಟ್ ಮತ್ತು ಸ್ಟಾರ್ಸ್ ಮಾಡೋದು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಗಿಫ್ಟ್ ಬ್ಯಾಸ್ಕೆಟ್ ಮತ್ತು ಸ್ಟಾರ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಇನ್ವಿಟೇಷನ್ ಕಾರ್ಡ್ಸ್, ಶೈನಿಂಗ್ ಪೇಪರ್, ಲೇಸ್, ಥ್ರೆಡ್, ಕುಂದನ್ಸ್, ವೈಟ್ ಗ್ಲೂ, ಸ್ಟ್ಯಾಪ್ಲರ್ ಮತ್ತು ಕತ್ತರಿ. ಈಗ ನಾವು ಬ್ಯಾಸ್ಕೆಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇನ್ವಿಟೇಷನ್ ಕಾರ್ಡ್ ತಗೊಂಡು ಸ್ಕ್ವೈರ್ ಕಟ್ ಈ ರೀತಿಯಾಗಿ ಸ್ಕ್ವೈರ್ ಕಟ್ ಮಾಡಿಕೊಂಡು ಎರಡೂ ಸೈಡಲ್ಲಿ ಒಂದೊಂದು ಇಂಚ್ ಗ್ಯಾಪಲ್ಲಿ ಒಂದೊಂದು ಇಂಚ್ ಆ ಸೈಡ್ ಈ ಸೈಡ್ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ ಎರಡೂ ಸೈಡ್. ಈ ರೀತಿ ಕಟ್ ಮಾಡಿದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಈಗ ಸ್ಟ್ಯಾಪ್ಲರಿಂದ ಒಂದು ಸೈಡ್ ಹಿಂಗೆ ಸ್ಟ್ಯಾಪ್ಲರ್ ಮಾಡಿ ಮತ್ತು ಅದರ ಆಪೋಸಿಟ್ ಸೈಡ್ನ ಸೇಮ್ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟ್ಯಾಪ್ಲರ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಈ ಕಡೆಯೂ ಸ್ಟ್ಯಾಪ್ಲರ್ ಮಾಡಿಕೊಂಡ್ರೆ ಈಗ ನಿಮಗೆ ಒಂದು ಬುಟ್ಟಿ ಆಕಾರ ಬಂತು. ಇದಕ್ಕೆ ನಾವು ಹಿಡಿ ಹಾಕ್ಬೇಕು, ಹ್ಯಾಂಡಲ್ ಹಾಕಬೇಕು. ಹ್ಯಾಂಡಲ್ ಯಾವ ರೀತಿ ಹಾಕೋದು ಅಂದರೆ, ಮತ್ತೆ ನೀವು ಇನ್ವಿಟೇಷನ್ನ ಸ್ವಲ್ಪ ಸಣ್ಣದಾಗಿ ಉದ್ದವಾಗಿ ಕತ್ತರಿಸ್ಕೊಂಡ್ರೆ ಈ ರೀತಿ ಒಂದು ಸ್ಟ್ರಾಪ್ ಕತ್ತರಿಸ್ಕೊಂಡು ಅದನ್ನು ಮತ್ತೆ ಬುಟ್ಟಿ ಒಳಭಾಗಕ್ಕಿಟ್ಟು ಈ ರೀತಿ ಸ್ಟ್ಯಾಪ್ಲರ್ ಮಾಡಬೇಕು. ಎರಡೂ ಕಡೆ ಈ ರೀತಿ ಸ್ಟ್ಯಾಪ್ಲರ್ ಮಾಡಿದ್ಮೇಲೆ ಬುಟ್ಟಿ ರೆಡಿಯಾಗಿದೆ. ಈಗ ಈ ಬುಟ್ಟಿನ ಈಗ ನಾವು ಯಾವ ರೀತಿ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಲೇಸ್ ತಗೊಂಡು ಬ್ಯಾಸ್ಕೆಟ್ ಸುತ್ತ ಗಮ್ ಹಾಕ್ಕೊಂಡು ಬ್ಯಾಸ್ಕೆಟ್ ಸುತ್ತ ನಾವು ಈ ರೀತಿ ಗಮ್ ಹಾಕ್ಕೊಂಡು ಲೇಸ್ನ ಅಂಟಿಸ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ಆ ಬ್ಯಾಸ್ಕೆಟ್ ಸುತ್ತ ಎಕ್ಸ್ಟ್ರಾ ಇರೋದನ್ನ ಲೇಸ್ ಕಟ್ ಮಾಡಿ. ನೋಡಿ, ಬರೀ ಇಷ್ಟನ್ನು ಕೂಡ ತುಂಬ ಚೆನ್ನಾಗಿದೆ. ನಮಗಿನ್ನೂ ಅಲಂಕಾರ ಬೇಕು ಅಂದರೆ ಈ ಬೀಡ್ಸ್ನ ಯೂಸ್ ಮಾಡ್ಬೋದು. ಈ ರೀತಿ ಒಂದು ಸೆಂಟ್ರಲ್ಲಿ ಒಂದು ಗ್ಲೂ ಹಾಕಿ ನೋಡಿ, ಈ ರೀತಿಯಾಗಿ ಮಾಡ್ಬೋದು. ಮತ್ತು ಸಣ್ಣ ಸಣ್ಣ ಬೀಡ್ಸ್ನ ಈ ರೀತಿಯಾಗಿ ಜೋಡಿಸ್ಬೋದು. ರೆಡಿ ಆದಮೇಲೆ ಬ್ಯಾಸ್ಕೆಟ್ ಈ ರೀತಿ ಕಾಣಿಸುತ್ತೆ. ಈಗ ನಾನು ನಿಮಗೆ ಸ್ಟಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ಟಾರ್ ಮಾಡಲಿಕ್ಕೆ ನಮಗೆ ಶೈನಿಂಗ್ ಪೇಪರ್ ಬೇಕು. ಈ ಶೈನಿಂಗ್ ಪೇಪರ್ನ ನಾವು ಈ ರೀತಿ ಫೋಲ್ಡ್ ಮಾಡಿ ಸ್ಕ್ವೇರ್ ಕಟ್ಟಾಗಿ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಫೋಲ್ಡಿಂಗ್ ಈ ಲೈನ್ಸ್ ನಮಗೆ ಮಾರ್ಕಿಂಗ್ಗೋಸ್ಕರ ಬೇಕಾಗಿರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ಮಾರ್ಕ್ ಮಾಡಬೇಕು. ನಂತರ ಸೇಮ್ ಆಪೋಸಿಟ್ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಳ್ಬೇಕು. ಲೈನ್ಸ್ ನಮಗೆ ಬೇಕಾಗಿದೆ ಮಾರ್ಕ್ ಗುರುತಿಗೋಸ್ಕರ, ಅದರಿಂದ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ನಂತರ ನಾವು ಈ ರೀತಿ ನಾಲ್ಕು ಕಡೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ಇದು ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ನಾಲ್ಕು ಭಾಗನ ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ಈ ರೀತಿ ಕಾಣಿಸುತ್ತೆ ಫೋಲ್ಡ್ ಮಾಡಿದ್ಮೇಲೆ. ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಗೆರೆಗಳು ಕಾಣಿಸುತ್ತೆ. ಈ ಗೆರೆಗಳು ಏನಕ್ಕಪ್ಪ ಅಂದರೆ, ಈ ರೀತಿ ನಾವು ಈ ಗೆರೆ ಸೆಂಟ್ರ್ ಭಾಗ ಈ ಎರಡು ಗೆರೆಗಳಿಗೆ ಮಧ್ಯೆ
ಒಂದು ಸ್ವಲ್ಪ ಕತ್ತರಿಸ್ಕೊಳ್ಬೇಕು, ಒಂದು ಇಂಚಷ್ಟು. ನಾಲ್ಕು ಕಡೆ ನೀವು ಈ ರೀತಿ ಕತ್ತರಿಸ್ಕೊಳ್ಬೇಕು. ಈ ರೀತಿಯಾಗಿ ಸಪ್ರೇಟಾಗಿ ನಾಲ್ಕು ಭಾಗ ಸಿಗುತ್ತೆ. ಈಗ ನೀವು ಅದನ್ನು ಒಂದು ಸೈಡ್ ನೀವು ಈ ರೀತಿ ಫೋಲ್ಡ್ ಮಾಡಬೇಕು. ಮಧ್ಯ ಗೆರೆಗೆ ಇದೆಯಲ್ಲ, ನೀವು ಕತ್ತರಿಸ್ಕೊಂಡಿರೋದನ್ನು ಆ ಮಧ್ಯ ಗೆರೆಗೆ ಕರೆಕ್ಟಾಗಿ ಕೂಡೋ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ನಾಲ್ಕು ಕಡೆ ಅದೇ ರೀತಿ ಸೇಮ್. ಈಗ ನಾಲ್ಕು ಕಡೆ ಈ ರೀತಿ ಫೋಲ್ಡ್ ಮಾಡಿದಾಗ ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ನೀವೀಗ ಇದನ್ನು ಈ ಸೆಂಟ್ರ್ ಮಾರ್ಕ್ ಮಾಡಿದ್ದೀರಲ್ಲ, ಅದಕ್ಕೆ ಈ ರೀತಿ ಮಾರ್ಕ್ಗಳನ್ನು ಸರಿಯಾಗಿ ಮತ್ತೊಮ್ಮೆ ಲೈನ್ಸ್ ಮಾಡಿಕೊಳ್ಬೇಕು. ಅಪೋಸಿಟ್ ಸೈಡಲ್ಲಿ ಕೂಡ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಈಗ ಓಪನ್ ಮಾಡಿ ಈ ರೀತಿಯಾಗಿ ಎರಡು ಕಡೆ ನೀವು ಕ್ಲೋಸ್ ಮಾಡಿ ಮಡಚಿದ್ದೀರಲ್ಲ, ಆ ಎಡ್ಜನ್ನ ಗಮ್ ಹಾಕಿ ಕ್ಲೋಸ್ ಮಾಡಬೇಕು. ಈ ರೀತಿ ಫುಲ್ ಒಳಗಡೆವರೆಗೂ ಅದನ್ನು ನೀಟಾಗಿ ಕ್ಲೋಸ್ ಮಾಡಬೇಕು. ಸೇಮ್ ಅದೇ ರೀತಿ ಅದರ ಆಪೋಸಿಟ್ ಸೈಡ್ ಫಸ್ಟ್ ಹಾಕ್ಕೊಳ್ಬೇಕು, ಗಮ ಹಾಕ್ಕೊಂಡು ಕ್ಲೋಸ್ ಮಾಡಬೇಕು. ನಮಗೆ ಈ ಸ್ಟಾರು 3D ಎಫೆಕ್ಟ್ ಬರೋ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಸ್ಟಾರ್. ಇದಕ್ಕೆ ನಾವೀಗ ಥ್ರೆಡ್ ಹಾಕಬೇಕು. ನೋಡಿ ಇದು ಸಿಲ್ಕ್ ಥ್ರೆಡ್, ಇದು ಇದನ್ನು ಇದೆಷ್ಟು ನಮಗೆ ಎಷ್ಟು ಥ್ರೆಡ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಈ ರೀತಿ ತಗೊಂಡು ಥ್ರೆಡ್ನ ಸ್ವಲ್ಪ ಕತ್ತರಿಸ್ಕೊಂಡು ಈ ರೀತಿ ಸ್ಟಾರ್ ತುದಿಗೆ ಇಟ್ಟು ಗಮ್ ಹಾಕಬೇಕು. ಈ ರೀತಿ ಅಂಟಿಸ್ಬೇಕು. ಇದು 2 ನಿಮಿಷ ಬಿಡಬೇಕು ಡ್ರೈ ಆಗಲಿಕ್ಕೆ. ನೋಡಿ ಸ್ಟಾರ್ ಈಗ ರೆಡಿ ಆಗಿದೆ. ಈಗ ನಾನು ನಿಮಗೆ ವೇಸ್ಟ್ ಪೇಪರ್ನ ಯಾವ ರೀತಿ ಉಪಯೋಗಿಸ್ಬೋದು ಅಲಂಕಾರಿಕ ವಸ್ತುಗಳಿಗೆ ಅಂತ ತೋರಿಸ್ಕೊಟ್ಟೆ. ಇದೇ ರೀತಿ ನೀವು ಕೂಡ ನಿಮ್ಮ ಮನೆಗಳಿಗೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಡೆಕೋರೇಟಿವ್ ಐಟಮ್ಸ್ನ ಮಾಡಿಕೊಂಡು ನಿಮ್ಮ ಮನೆಗಳನ್ನು ಅಲಂಕರಿಸ್ಕೊಳ್ಬೋದು. ಇದು ಕೇವಲ ಸ್ಯಾಂಪಲ್ ಅಷ್ಟೇ, ಆದರೆ ಇದಕ್ಕಿಂತ ಕಲರ್ಫುಲ್ ಆಗಿ ನಾನಾ ಡಿಸೈನ್ನಿಂದಲೂ ಗಿಫ್ಟ್ ಬಾಸ್ಕೆಟ್ ರೆಡಿ ಮಾಡಬಹುದು. ಸ್ನೇಹಿತರಿಗೆ ನೀಡೋ ಮೂಲಕ ಆತ್ಮೀಯತೆಯನ್ನು ಹೆಚ್ಚಿಸಿಕೊಳ್ಬಹುದು.